ಜೈ ಶ್ರೀರಾಮ್, ಜೈ ಜಿನೇಂದ್ರ. ಇವತ್ತು ಒಂಥರ ಇಮೋಷ್ನಲ್ ಸಂಜೆ ನನಗೆ. ಐ ಥಿಂಕ್ ಮಾತಾಡ್ತಾನೆ ಹೇಳಿದರು ಅವರು, ಸಮುದಾಯದ ಮಧ್ಯೆ ಕೊಂಡಿ ಅಂತ. ದೇವರು ಆ ಸೇವೆಗಾಗಿ ನನ್ನನ್ನು ಚೂಸ್ ಮಾಡಿದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅದು ನನ್ನ ಪೂರ್ವಜನ್ಮದ ಪುಣ್ಯ ಆಗಿರಬೇಕು. ಈಗ ಎಲ್ಲ ಕಡೆ ನೋಡಿದರೆ, ಭಾರತದಲ್ಲಿ ಎಲ್ಲ ಕಡೆ ನೋಡಿದರೆ ನಮೋ ನಮೋ ಜೈ ಶ್ರೀರಾಮ್ ಅಂತ ಹೇಳುವಾಗ, ಇವತ್ತು ನಾನು ಕಾರ್ಕಳಕ್ಕೆ ಬಂದಾಗ ಸರ್ವಮಯ ಜೈ ಜಿನೇಂದ್ರ ಆಗಿತ್ತು. ಎಲ್ಲಿ ನೋಡಿದ್ರು ಜಿನೇಂದ್ರನ ಉದ್ಗಾರಗಳು. ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಇದ್ದ ಬಸದಿಗೂ ಇವತ್ತು ನೋಡುವ ಬಸದಿಗೂ, ಐ ಥಿಂಕ್ ಇಟ್ಸ್ ಎ ಹ್ಯೂಜ್ ಮಿರಾಕಲ್. ಅದಕ್ಕೆ ನನ್ನ ಈ ಸಮಿತಿ ಅಂತ ಏನು ಹೇಳ್ತೀವಿ, ನನ್ನ ಫ್ರೆಂಡ್ಸು, ನನ್ನ ಬ್ರದರ್ಸ್ ಅಂತ ನಾನು ಯಾವಾಗಲೂ ಹೇಳ್ತೀನಿ, ಅವರ ಕಾರ್ಯವೈಖರಿ ಐ ಥಿಂಕ್ ಇಟ್ಸ್ ಎ ಶಾಕಿಂಗ್. ನಮೋ ನಮೋ ಅಂತ ಯಾಕೆ ಹೇಳ್ತೀನಿ ಅಂದರೆ, ಜೈನಿಸಮ್ನ ಮೊದಲ ಮಂತ್ರ ನಮೋಕಾರ್. ತುಂಬ ಖುಷಿಯಾಗ್ತದೆ ನನಗೆ, ಯಾಕಂದರೆ ಜೈನಿಸಮ್ನ ಬಗ್ಗೆ ಮಾತಾಡುವ ಮೊದಲು ನಮೋಕಾರ್ ಮಂತ್ರದಲ್ಲಿರುವ ಕೆಲವು ಘೋಷಗಳನ್ನು ನೋಡಿದರೆ ನಮಗೆಲ್ಲ ಪ್ರಾಕ್ಟಿಕಲ್ ಲೈಫ್ ಹೆಂಗಿರಬೇಕು, ಇವತ್ತು ನಾವು ಪ್ರಾಕ್ಟಿಕಲ್ಲಾಗಿ ಜೀವನವನ್ನು ಯಾವ ರೀತಿಯಾಗಿ ಅಳವಡಿಸಿಕೊಳ್ಬೇಕು ಎನ್ನುವ ಉದ್ದೇಶ ಆ ಮಂತ್ರದಿಂದ ಶುರು ಆಗುತ್ತೆ. ನಾವು ಹೇಳ್ತೀವಿ, ನಮೋ ಅರಿಯಂತಾಣಂ, ನಮೋ ಸಿದ್ಧಾಣಂ, ನಮೋ ಆರ್ಯಣಂ, ನಮೋ ಉವಜ್ಞಾನಂ, ನಮೋ ಲೋಹೋ ಸೌಹ ಸಾಹೂನಂ. ಎಲ್ಲರಿಗೂ ನಮಸ್ಕರಿಸುವಾಗ ಅಲ್ಲಿ ಯಾರ ಹೆಸರುಗಳು ಬರಲ್ಲ. ನಾವು ಹರಿಹಂತರಿಗೆ ನಮಸ್ಕರಿಸ್ತೀವಿ, ಎಲ್ಲವನ್ನು ಮೆಟ್ಟಿ ನಿಂತ ಹರಿಹಂತರಿಗೆ ನಮಸ್ಕರಿಸ್ತೀವಿ, ಸಿದ್ಧರಿಗೆ ನಮಸ್ಕರಿಸ್ತೀವಿ, ಆಚಾರ್ಯರಿಗೆ ನಮಸ್ಕರಿಸ್ತೀವಿ, ಉಪಾಧ್ಯಾಯರಿಗೆ ನಮಸ್ಕರಿಸ್ತೀವಿ. ಬಟ್ ಎಲ್ಲೂ ಯಾರ ಹೆಸರಿಗೂ ನಾವು ನಮಸ್ಕರಿಸಲ್ಲ. ಅವರ ಸನ್ನಡತೆ, ಆದರ್ಶ, ಅವರ ಸದ್ಗುಣಗಳು, ಅವರು ಹೇಳಿಕೊಟ್ಟಂತಹ ಮಾರ್ಗದರ್ಶನಗಳಿಗೆ ಮಾತ್ರ ನಮಸ್ಕರಿಸ್ತೀವಿ ಹೊರತು ಅಲ್ಲಿ ಎಲ್ಲೂ ಯಾರ ಹೆಸರನ್ನು ಹೇಳಿ ನಾವು ನಮಸ್ಕರಿಸಿಲ್ಲೋ ಅಥವಾ ಮಂತ್ರವನ್ನು ಹೇಳಲ್ಲ. ನಾವು ಹೇಳ್ತೀವಿ, ಆ ಮಂತ್ರವನ್ನು ನೀವು ನಾಲ್ಕು ದಿಕ್ಕುಗಳಲ್ಲಿ ಕೈ ಮುಗಿದು 5 ಸಲ ಹೇಳಿದರೆ ನಿನ್ನ ಸರ್ವ ಪಾಪವೂ ಕಳೆದು ಹೋಗುತ್ತೆ ಅಂತ. ಮಂಗಳಗಳಲ್ಲಿ ಅತೀ ಮಂಗಳವಾದ ಕಾರ್ಯ ಅಂದರೆ ನೀವು ಆ ಮಂತ್ರವನ್ನು ದಿನಕ್ಕೆ ಅಟ್ಲೀಸ್ಟ್ 1-5 ಬಾರಿಯಾದರೂ ಹೇಳು ಅಂತ. ಅಂದರೆ ನಮ್ಮಲ್ಲಿರುವ ಅಹಂಕಾರಗಳನ್ನು ಬಿಟ್ಟು, ಸ್ವಾರ್ಥವನ್ನು ಬಿಟ್ಟು ಜಗತ್ತಿನ ಕಡೆಗೆ ಒಮ್ಮೆ ನೋಡು, ಅಹಿಂಸೆ ಕಡೆಗೆ ಇನ್ನೊಮ್ಮೆ ನೋಡು, ಸಾರ್ಥಕತೆಯ ಜೀವನವನ್ನು ನಡೆಸುವಂತ ಹೇಳುವ ಪ್ರಾಕ್ಟಿಕಲ್ ಲೈಫ್. ಈ ಪ್ರಾಕ್ಟಿಕಲ್ ಲೈಫಲ್ಲಿ ನಾವು ಇವತ್ತು ಇದೇವಾ ಇಲ್ಲವಾ ಎನ್ನುವ ಒಂದು ಜಿಜ್ಞಾಸೆ ನಮ್ಮ ನಿಮ್ಮೆಲ್ಲರಲ್ಲಿದೆ. ನಿನ್ನೆ ನಾನೊಂದು ವೈರಲ್ ವಿಡಿಯೋ ನೋಡಿದೆ, ಇಲ್ಲ ಇಲ್ಲಿಯ ಸ್ವಾಮೀಜಿಗಳು ನಿನ್ನೆ ಬಂದಿದ್ದರು, ಅವರೊಂದು ಕಂಬಳದ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದರು, ಅದು ವೈರಲ್ ಆಗಿತ್ತು. ಕಂಬಳ ಮಾಡುವುದು ಸರಿಯಾ ತಪ್ಪ ಅಂತ ನನಗೆ ಒಂದು ರೀತಿಯ ಜಿಜ್ಞಾಸೆ ಇಲ್ಲು, ಹೌದಾ ಅಲ್ವಾ ಅಂತ. ನಾವು ಅಹಿಂಸೆಯನ್ನು ಅಷ್ಟು ಪರಮೋಚ್ಚವಾಗಿ ಇವತ್ತು ಸ್ವೀಕರಿಸಿದ್ದೀವ, ಅಥವಾ ಇವತ್ತಿನ ಪ್ರಾಕ್ಟಿಕಲ್ ಲೈಫಲ್ಲಿ ಅದು ಸಾಧ್ಯನಾ ಅಂತ. ಎಲ್ಲೋ ನನಗೆ ಅನಿಸುತ್ತೆ ಸುಳ್ಳನ್ನು ಹೇಳಬಾರದು ಸರಿ, ಬಟ್ ಸತ್ಯದೊತ್ತಿಗೆ ನಿಂತುಕೊಳ್ಳುವುದು ನಮ್ಮ ಧರ್ಮ ಅಂತ. ನಾನು ಎಲ್ಲೋ ಲಾಸ್ಟ್ ಕಳೆದ ಯಾವುದೋ ಒಂದು ಎಪಿಸೋಡ್ ಬಗ್ಗೆ, ಇಲ್ಲಿ ನಾನು ಆ ಎಪಿಸೋಡ್ ಬಗ್ಗೆ ಹೇಳಲು ಇಚ್ಛಿಸುವುದಿಲ್ಲ. ಐ ಥಿಂಕ್ ಇದು ಧರ್ಮದ ಕಾರ್ಯ, ಸ್ವಧರ್ಮದ ಇಚ್ಛೆಯಿಂದ ನಾವು ಇಲ್ಲಿರುವುದರಿಂದ ಅಂತಹ ಒಂದು ಎಪಿಸೋಡ್ಗಳನ್ನು ಇಲ್ಲಿ ನೆನಪಿಸಿಕೊಳ್ಳುವುದು ಅಸಂಬದ್ಧಸ ಅಂತ ನನಗೆ ಅನಿಸುತ್ತೆ. ಬಟ್ ಎಲ್ಲೋ ನನಗೆ ಅನಿಸುತ್ತು ಸಮುದಾಯ ಮತ್ತು ಧರ್ಮಗಳು ಬಂದಾಗ ಜೈನಿಸಂ ಮತ್ತು ಹಿಂದುತ್ವ ಬೇರೆ ಬೇರೆಯ ಅಥವಾ ಒಂದೇನಾ ಅಂತ ನನಗನ್ಸುತ್ತು. ಜೈನಿಸಂ ಮತ್ತು ಹಿಂದುತ್ವ ಬೇರೆ ಅಲ್ಲ, ಇದು ಎರಡು ಗಂಗಾ ಯಮುನಾ ನದಿಗಳ ಸಂಗಮ ಹೇಗಿದೆ ಆ ರೀತಿಯ ಸಂಗಮವಾಗುವ ಪ್ಲೇಸು ಅಂತ. ನನಗೆ ಭಾಳ ವಿಚಿತ್ರವಾಗಿ ಹೇಳ್ತೀನಿ ನಾನು ನಿಮಗೆ, ಅದು ನನಗೆ ಅರ್ಥ ಆಗಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನನಗೆ ಆ ಒಂದು ಸುಂದರ ಅವಕಾಶ ಸಿಕ್ತು. ದೇವರೊಟ್ಟಿಗೆ ನಿಂತುಕೊಳ್ಳುವಂಥದ್ದು, ಸತ್ಯದೊಟ್ಟಿಗೆ ನಿಂತುಕೊಳ್ಳುವಂಥದ್ದು, ಮತ್ತು ಒಂದು ಧರ್ಮದೊಟ್ಟಿಗೆ ನಿಂತುಕೊಳ್ಳುವ ಆ ಭಾಗ್ಯ ದೇವರು ಕರುಣಿಸಿದಾಗಲೇ ನನಗನ್ನಿಸ್ತು ಈ ಜನ್ಮ ನಂದು ಸಾರ್ಥಕ ಆಯಿತು ಅಂತ.
ಅವಹೇಳನಗಳನ್ನು ಮೆಟ್ಟಿ ಸತ್ಯದೊಟ್ಟಿಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಾಗ ನಮ್ಗನ್ಸುತ್ತೆ ಅಹಿಂಸೆ ಎಷ್ಟು ಚೆನ್ನಾಗಿದೆ ಅಂತ. ಧರ್ಮಸ್ಥಳದೊಟ್ಟಿಗೆ ನಿಂತಾಗ ನನಗೆ ಈ ಟ್ರೋಲ್ಗಳು, ಈ ಹಿಂಸಾತ್ಮಕ ಮಾತುಗಳು ದಿನ ಹೇಳುವ, ನಾನು ಶ್ರೀಯುತ ಕಾವಂದರನ್ನು ನೋಡ್ತಾ ಇದ್ದೆ. ಇದು ಜೈನಿಸಂನ ಪರಮಾವಧಿಯ ಪರಾಕಾಷ್ಠೆಯ ಮನುಷ್ಯನ, ಇಷ್ಟಾದರೂ ಒಂದು ವರ್ಡನ್ನು ಮೌನವಾಗಿ ಸ್ವೀಕರಿಸುವುದು, ಯಾವುದಕ್ಕೂ ಒಂದು ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಡದೆ ಅದನ್ನು ಸಹಿಸಿಕೊಳ್ಳುವುದು ಅಂತ ನೋಡ್ತಾ ಇದ್ದೆ. ಬಟ್ ನಮ್ಗೆ ಅನಿಸಿದ್ದು ಇದು ಅಹಿಂಸೆಯ ಪರಾಕಾಷ್ಠೆ ಅಲ್ಲ, ಇದು ಅಹಿಂಸೆಯ ಮೊದಲ ಹಂತ ಅಂತ. ನಾವು ಅವ್ರ ಹತ್ರ ಬಂದಾಗ ಅವರಿಗಿಂತ ಜಾಸ್ತಿ ಟೆನ್ಷನ್ ನಮಗಿತ್ತು. ನಾವು ಅವರನ್ನು ಮೀಟ್ ಮಾಡಿದ್ವಿ, ಅವ್ರು ನಗ್ನಗ್ತಾ ಇದ್ದರು. ಅವರಿಂದ ನಾನು ಕಲಿತ ಮೊದಲ ಪಾಠ ಅಂದರೆ ರಿಯಾಕ್ಟ್ ಮಾಡೋದನ್ನು ನಾವು ಕಡಿಮೆ ಮಾಡಬೇಕು ಅಂತ. ನಾವು ತುಂಬ ರಿಯಾಕ್ಟ್ ಮಾಡ್ತಾ ಇದ್ದೆ, ತಾಳ್ಮೆ ಕಳ್ಕೊಳ್ತಾ ಇದ್ದೆ ಸ್ವಲ್ಪ ಸ್ವಲ್ಪ. ಬಟ್ ಎಲ್ಲೋ ನನಗೆ ಅನಿಸ್ತು ತಾಳ್ಮೆ ಜೀವನದ ಪರಮ ಮುಖ್ಯ ಒಂದು ಅಂಗ ಅಂತ. ಇಟ್ಸ್ ವೆರಿ ಬ್ಯೂಟಿಫುಲ್. ನಾವು ಸಂಬಂಧಗಳನ್ನು ಬೆಸೆದಾಗ, ಸತ್ಯದೊಟ್ಟಿಗೆ ನಿಂತಾಗ ಎಲ್ಲೋ ನನಗೆ ಅನಿಸ್ತು ಧರ್ಮಸ್ಥಳದ ವಿಷಯಗಳು ಬಂದಾಗ, ಜೈನಿಸಂನ ವಿಷಯಗಳು ಬಂದಾಗ ಈ ಸಲ, ಎಸ್ ಜೈನಿಸಮಲ್ಲಿ ಹೇಳುತ್ತೆ ಸುಳ್ಳನ್ನು ಹೇಳಬೇಡಿ, ಸುಳ್ಳನ್ನು ಸಹಿಸ್ಕೋಬೇಡಿ ಅಂತ, ಬಟ್ ಎಲ್ಲೂ ಹೇಳಿಲ್ಲ ಸತ್ಯದೊಟ್ಟಿಗೆ ನೀವು ನಿಂತ್ಕೊಳ್ಬೇಡಿ ಅಂತ. ನನಗನ್ನಿಸ್ತು ಸತ್ಯದೊಟ್ಟಿಗೆ ನಾವು ನಿಂತ್ಕೊಳ್ಳುವ ಎಲ್ಲ ಅಧಿಕಾರನೂ ನಮಗಿತ್ತು, ಶ್ರೀಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ನಿಂತ್ಕೊಳ್ಳುವ ಎಲ್ಲ ಹಕ್ಕುಗಳು ನಿಮಗಿತ್ತು, ಶ್ರೀಕ್ಷೇತ್ರ ಧರ್ಮಸ್ಥಳದೊಟ್ಟಿಗೆ ನಿಂತ್ಕೊಳ್ಳುವ ಎಲ್ಲ ಫೀಲಿಂಗ್ಸ್ಗಳು ನಿಮ್ಮಲ್ಲಿತ್ತು. ಬಟ್ ಎಲ್ಲೋ ಒಂದು ಕಡೆ ನಾವು ಹಿಂಜರಿದೀವ ಅಂತ, ವಾಟ್ಸಪ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ಕಮೆಂಟ್ಸ್ ಬಿಟ್ಟು ನಾವು ಧರ್ಮಸ್ಥಳದೊಟ್ಟಿಗೆ ಫಿಸಿಕಲಾಗಿ ನಿಂತ್ಕೊಂಬಿಕ್ಕೆತ್ತು ಅಂತ ನಮ್ಗೆ ಅನಿಸ್ತು. ಯಾವಾಗಲೂ ನನ್ನ ಕಾರ್ಕಳ ಬ್ರದರ್ಸ್ ಅಂತ ನಾನು ಕರೀತೀನಿ, ಎಲ್ಲರೂ ನಾವು ಒಟ್ಟಾದ್ವಿ ಒಮ್ಮೆ. ಒಟ್ಟಾದಾಗ ನನಗೆ ಅನಿಸಿದ್ದು ಒಂದೇ, ನಾವು ಟೈಮ್ ಈಸ್ ಅಪ್, ಈಗ ನಾವು ಮಾಡಲೇಬೇಕು ಅಂತ. ಶ್ರೀಯುತ ಕಾವಂದರಲ್ಲಿ ಉಪಯೋಗಗಳನ್ನು ಪಡೆದವರು, ಉಪಯೋಗಗಳನ್ನು ಪಡೆದ ಸಂಸ್ಥೆಗಳು, ಧರ್ಮಾತೀತವಾಗಿ ಜಾತಿಗಳು, ಧರ್ಮಾತೀತವಾಗಿ ದೇವಸ್ಥಾನಗಳು, ಧರ್ಮಾತೀತವಾಗಿ ಮಠಗಳು ಎಲ್ಲರೂ ಇದ್ದರು. ಬಟ್ ಯಾರು ಒಬ್ಬರು ಸತ್ಯದೊಟ್ಟಿಗೆ ಉಸಿರನ್ನು ಎತ್ತಿಲ್ಲ. ಅವರನ್ನು ಏಕಾಂಗಿಯಾಗಿ ನಾವು ನೋಡ್ಲಿಕ್ಕೆ ಇಚ್ಛೆ ಪಟ್ಟಿವಿ ವಿನಃ, ಅವರ ಸ್ಟೇಟ್ಮೆಂಟ್ಗಳು ಬರಬೇಕಂತ ಕಾಯ್ತಾ ಇದ್ದಿವಿ ವಿನಃ, ನಮ್ಮ ಕಾವಂದರು ಈ ರೀತಿ ಮಾಡಬಹುದಾ ಅಥವಾ ಈ ರೀತಿಯ ಒಂದು ತಪ್ಪನ್ನು ನಮ್ಮ ಕಾವಂದರು ಸಹಿಸಿಕೊಳ್ಳಬಹುದಾ, 75 ವರ್ಷದ ಜೀವಿ ಸರ್ವ ತ್ಯಾಗಿ ಅಲ್ಲದಿದ್ದರೂ ಕೂಡ ಆ ಒಂದು ಗುಣಗಳನ್ನು ಬೆಳೆಸಿಕೊಂಡು ಸಮಾಜಕ್ಕಾಗಿ ಇಷ್ಟನ್ನು ಮಾಡಿದ ಒಬ್ಬ ಮಹಾಪುರುಷ ದೈವಾತ್ಮ ಈ ರೀತಿಯ ಒಂದು ತಪ್ಪನ್ನು ಸಹಿಸಿಕೊಳ್ಳಬಹುದಾ ಅಂತ ಯೋಚಿಸುವಷ್ಟು ಧ್ಯಾನ ಸುಸಂಸ್ಕೃತಿ ನಮ್ಮಲ್ಲಿ ಇಲ್ಲ ಅಂತ ಹೇಳುವಾಗ ನನಗೆ ನಾನು ಹೇಳಿದ್ದೆ ಕೆಲವು ಸಲ, ಮಂಗಳೂರು ಮತ್ತು ಉಡುಪಿಯ ವಿಚಾರ ಬಂದಾಗ ನಾವು ಯಾವಾಗಲೂ ಹೆಮ್ಮೆ ಪಡ್ತೀವಿ, ನಮ್ಮ ಊರಿನ ಜನ ಸುಸಂಸ್ಕೃತರು ಮಾತ್ರ ಅಲ್ಲ ಜ್ಞಾನಿಗಳು ಮಾತ್ರ ಅಲ್ಲ, ನಮ್ಮ ಊರಿನ ಜನಗಳು ತುಂಬ ಬುದ್ಧಿವಂತರು ಅಂತ. ಎಲ್ಲೋ ನನಗೆ ಅನಿಸಿತ್ತು ನಮ್ಮ ಬುದ್ಧಿಗಳು ನಾವು ಕಳ್ಕೊಂಡಿದ್ದೀವಿ, ನಮ್ಮ ಸಂಸ್ಕೃತಿಯನ್ನು ನಾವು ಇನ್ನೂ ಉಳಿಸ್ಕೊಂಡಿಲ್ಲ ಅಥವಾ ಅಟ್ಲೀಸ್ಟ್ ನಮ್ಮಲ್ಲಿರುವ ಸುಜ್ಞಾನವನ್ನು ನಾವು ಉಪಯೋಗಿಸ್ತಾ ಇಲ್ಲ ಅಂತ. ನಿಮ್ಮ ನಮ್ಮೆಲ್ಲರ ಅಲ್ಲ, ನಾನು ಸತ್ಯದೊಟ್ಟಿಗೆ ನಿಂತ್ಕೊಳ್ಳಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಅಹಿಂಸೆಯ ಬಗ್ಗೆ ಮಾತಾಡುವಾಗ ನಾವು ಹೌದು ಸುಳ್ಳಿನೊಟ್ಟಿಗೆ ನಿಂತ್ಕೊಬಾರ್ದು, ಸತ್ಯದೊಟ್ಟಿಗೆ ನಿಂತ್ಕೊಳ್ಬೇಕಾದ್ರೆ ಕೆಲವೊಮ್ಮೆ ನಾವು ಸ್ಟ್ರಾಂಗ್ ಆಗಿ ನಿಂತ್ಕೊಬೇಕಾಗುತ್ತೆ. ನಿನ್ನೆ ನಾನು ಕಂಬಳದ ವಿಷಯ ಬಂದಾಗ ಈ ಒಂದು ಯೋಚನೆ ಬಂತು ನನಗೆ, ಇದನ್ನು ಈಗ ಪ್ರಾಕ್ಟಿಕಲ್ ಆಗಿ ನಾವು ಈ ಅಹಿಂಸೆಯನ್ನು, ಅಹಿಂಸಾ ಪರಮೋಧರ್ಮ ಹೌದು, ಬಟ್ ಪ್ರಾಕ್ಟಿಕಲ್ ಆಗಿ ಇವತ್ತು ಆ ಅಹಿಂಸೆಯನ್ನು ಸಹಿಸಿಕೊಳ್ಳುವಷ್ಟು ತಾಳ್ಮೆ ನಮ್ಮಲ್ಲಿದೆಯಾ ಅಂತ. ನಾನು ಅದಕ್ಕೆ ಹೇಳಿದ್ದು 5 ಜನಗಳಿಗೆ ನಾವು ನಮಸ್ಕಾರ ಹೇಳ್ತೀವಿ ನಮೋಕಾರ ಮಂತ್ರದಲ್ಲಿ, ಬಟ್ ಆ ರೀತಿ ಆಗದೆ ಬದುಕಿನ ತೊಳಲಾಟದಲ್ಲಿ ನಾವು ಇವತ್ತು ತೊಳಲಾಡ್ತಾ ಇದ್ದೀವಿ. ಅದಕ್ಕೆ ನಾನು ನಮಗೆ ನಿಮಗೆಲ್ಲ ಯಾರಿಗೂ ನಮಸ್ಕರಿಸಿಲ್ಲ ಇಲ್ಲಿ, ಯಾಕಂದರೆ ಆ ನಮಸ್ಕಾರಕ್ಕೆ ಆ ಬ್ಲೆಸ್ಸಿಂಗ್ಸ್ಗಳಿಗೆ ನಾವು ಇನ್ನೂ ಜೈನಿಸಮಲ್ಲಿ ಅರ್ಹರಾಗಬೇಕಾದ್ರೆ ಐ ಥಿಂಕ್ ನಮ್ಮ ಹತ್ರ ಇನ್ನೂ ಕೆಲವು ಗುಣಗಳನ್ನು ಬೆಳೆಸ್ಕೊಬೇಕಾಗೋದು. ಅಟ್ಲೀಸ್ಟ್ ನಮ್ಮವರೊಟ್ಟಿಗೆ ನಾವು ನಿಂತ್ಕೊಳ್ಬೇಕೆನ್ನುವ ಸಹನೆ, ಆ ಧರ್ಮ ಮೊದಲು ಬರಬೇಕು. ಐ ಥಿಂಕ್ ನಮ್ಮವರೊಟ್ಟಿಗೆ ನಾವು ನಿಂತ್ಕೊಳ್ಳೋದು, ನಮ್ಮ ಸ್ವಾಭಿಮಾನವನ್ನು ನಾವು ಕಾಪಾಡೋದು, ನಮ್ಮ ಧರ್ಮವನ್ನು ನಾವು ರೆಸ್ಪೆಕ್ಟ್ ಮಾಡೋದು,
ನಮ್ಮವರನ್ನು ಮೊದಲು ಬೆಳೆಸುವುದು, ಐ ಥಿಂಕ್ ಅದು ಮೊದಲ ಧರ್ಮ. ಅದು ಐ ಥಿಂಕ್ ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಮತ್ತೆ ಒಗ್ಗಟ್ಟು ನಾವು ಹೇಳ್ತೀವಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಜೈನಿಸಂನ ಬಗ್ಗೆ ಬಂದಾಗ ನಾನು ಹೇಳ್ತೀನಿ ಚಿಕ್ಕ ಸಮುದಾಯ ಅಂತ ಹೇಳ್ತಾರೆ. ಬಟ್ ನನಗನ್ಸಲ್ಲ ಎಲ್ಲಿನೂ ಜೈನಿಸಂ ಇವತ್ತು ಚಿಕ್ಕದಾಗಿದೆ ಅಂತ. ವೆರಿ ಸ್ಟ್ರಾಂಗ್ ಪೀಪಲ್, ಸ್ಟ್ರಾಂಗ್ ಮೈಂಡೆಡ್ ಪೀಪಲ್ ಜನಗಳಿದ್ದಾರೆ, ಒಗ್ಗಟ್ಟಿದೆ. ಬಟ್ ಎಲ್ಲೋ ಈ ಸಲ ನನಗೆ ಅನಿಸಿದ್ದು ಆ ಒಗ್ಗಟ್ಟಿನಲ್ಲಿ ಸ್ವಲ್ಪ ಕುಂಠಿತ ಇದೆ ಅಂತ. ಏನಾದರೂ ಜೈನಿಸಂನಲ್ಲಿ ನೀವೆಲ್ಲ ಒಗ್ಗಟ್ಟಾಗಿದ್ದರೆ ಇವತ್ತಿನ ಏನು ಪ್ರಸಂಗ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ನಡೀತಾ ಇದೆ ಅದು ಖಂಡಿತ ನಡೀತಾ ಇರಲಿಲ್ಲ. ನಾವೆಲ್ಲರೂ ಈಗ ಭಾಷಣಕ್ಕೆ ಸೀಮಿತ ಆಗಬಾರ್ದು. ನೀವು ನಾವೆಲ್ಲರೂ ಒಗ್ಗೂಡಿ ಸತ್ಯವನ್ನು ಮೆರೆಸುವಂತಹ ಆ ಅಹಿಂಸಾ ಪರಮೋಧರ್ಮ ಅಂತ ಏನು ಹೇಳ್ತೀವಿ, ಆ ಅಹಿಂಸೆಯ ಒಟ್ಟಿಗೆನೆ ನಾವು ನಮ್ಮ ಪರಮೋಧರ್ಮ ಇವತ್ತು ಏನಿದೆ ಅಂದರೆ ಸತ್ಯವನ್ನು ಬೆಳೆಸುವುದು, ಸತ್ಯವನ್ನು ಉಳಿಸುವುದು, ನಮ್ಮವರೊಟ್ಟಿಗೆ ನಿಂತ್ಕೊಳ್ಳೋದು. ಐ ಥಿಂಕ್ ಕಾವಂದರಿಗೆ ನಮ್ಮ ನಿಮ್ಮೆಲ್ಲರ ಅಗತ್ಯ ಇದೇನಾ ಇಲ್ಲ ಅಂತ ಗೊತ್ತಿಲ್ಲ ನನಗೆ. ಯಾರೋ ಹೇಳ್ತಾರೆ ಕಾವಂದರೊಟ್ಟಿಗೆ ಅಣ್ಣಪ್ಪ ಮತ್ತು ಮಂಜುನಾಥ ಇದ್ದಾನೆ, ನಮ್ಮ ಅಗತ್ಯ ಏನಿದೆ ಅಂತ. ಅದು ಸತ್ಯ. ಬಟ್ ನಮಗೂ ಒಂದು ಪರದ ಉಪಕಾರವನ್ನು ಹಿಂತಿರುಗಿಸುವಂತಹ ಧರ್ಮ ಅಥವಾ ನಮ್ಮ ಧರ್ಮಕ್ಕಾಗಿ ಇಷ್ಟು ಮಾಡಿದ ಒಂದು ರಾಜರ್ಷಿ ಅಂತ ಕರಿತೀವಿ ನಾವು. ನಾವು ಅವರನ್ನು ದೈವಾಂಶ ಸಂಭೂತ ಅಂತ ಕರಿತೀವಿ. ನನಗೆ ಫೇಸ್ಬುಕ್ಕಲ್ಲಿ ತುಂಬ ಮಾತಾಡ್ತಾಯಿದ್ರು, ಒಂದು ದಿನ ಬರೆದ್ರು ರಾಕೇಶ್ ಶೆಟ್ಟಿ ಧರ್ಮಸ್ಥಳದವರಿಗೆ ಹುಟ್ಟಿದವನಾಗಿರಬೇಕು ಅಂತ. ನನಗೆ ಒಂದು ಸಂತೋಷ ಇದೆ, ನನ್ನ ಅಪ್ಪ ಅಮ್ಮನ ಬಗ್ಗೆ ನನಗೆ ತುಂಬ ಗೌರವನಿದೆ, ಹೆಮ್ಮೆನೂ ಇದೆ. ಅದೇ ರೀತಿ ಅಂತಹ ಪುಣ್ಯಾತ್ಮರಿಗೆ ನಾನು ಹುಟ್ಟಿದ್ದೀನಿ ಅಂತಹ ಆ ಒಂದು ಮನಃಶಾಂತಿ, ಮನಗೌರವ ನನಗಿದೆ. ಅದರ ಒಟ್ಟಿಗೆ ಅಟ್ಲೀಸ್ಟ್ ಇನ್ನೊಂದು ಜನ್ಮದಲ್ಲಿ ಏನಾದಿದ್ದರೆ ಆ ಮಂಜುನಾಥನ ಫ್ಯಾಮಿಲಿಯಲ್ಲಿ ನಾನು ಹುಟ್ಟಿದ್ರು ನನಗೆ ಅದಕ್ಕಿಂತ ದೊಡ್ಡ ಖುಷಿನೂ ಇದೆ. ಐ ಡೋಂಟ್ ರಿಗ್ರೆಟ್, ಐ ಪ್ರೇ ಫಾರ್ ಇಟ್. ನಮ್ಮ ನಿಮ್ಮೆಲ್ಲರಿಗೂ ಶ್ರೀ ಜಿನೇಂದ್ರ, ಹಾಗೆಯೇ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮತ್ತು ನಮ್ಮ ಕಾವಂದ್ರ ಆಶೀರ್ವಾದ ಸದಾ ಇರಲಿ. ನಾನು ಈಗಲೂ ಹೇಳ್ತೀನಿ, ಜೈನಿಸಂ ಮತ್ತು ಹಿಂದೂಯಿಸಂ ಬೇರೆ ಅಲ್ಲ, ಗಂಗಾ ಯಮುನಾ ಸಂಗಮ ಇದೆ. ನಾವು ಆ ಪವಿತ್ರ ಸ್ನಾನ ಮಾಡುವ, ಒಗ್ಗಟ್ಟಾಗಿರುವ, ಸಮಾಜಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ಉಡುಪಿ ಮತ್ತು ಮಂಗಳೂರಿನಲ್ಲಿ ಏನಿದ್ದೀವಿ ನಾವು ಅದನ್ನು ತೋರಿಸ್ಕೊಡುವ, ಗೌರವಿತವಾಗಿ ನಮ್ಮವರನ್ನು ನಡೆಸುವಂಥ ನಿಮ್ಮೆಲ್ಲರ ಹತ್ರ ಕೇಳುತ್ತಾ ಇನ್ನೊಮ್ಮೆ ನಮಗೆಲ್ಲರಿಗೆ ಈ ಒಂದು ಈ ರೀತಿಯ ವೇದಿಕೆಯನ್ನು ಕಲ್ಪಿಸಿ ನಿಮ್ಮ ಸಮಾಜದಲ್ಲಿ ನಾನೂ ಒಬ್ಬ ಇದ್ದೀನಿ ಅನ್ನುವ ಗೌರವ ಕೊಟ್ಟಿದ್ದಕ್ಕೆ ಕಾರ್ಕಳದ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಧನ್ಯವಾದಗಳನ್ನು ತರ್ಪಿಸುತ್ತಾ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ, ಪವರ್ ಟಿ ವಿಯ ಮೇಲೆ ಇರಲಿ. ಸತ್ಯದೊಟ್ಟಿಗೆ ಯಾವತ್ತೂ ನಿಂತ್ಕೊಳ್ತೀವಿ. ಪವರ್ ಟಿ ವಿ ನಿಮ್ಮನ್ನು ಯಾವತ್ತೂ ಅರ್ಧದಾರಿಯಲ್ಲಿ ಕೈ ಬಿಡುವುದಿಲ್ಲ. ಈ ಹೋರಾಟವು ಪವರ್ ಟಿ ವಿ ಇರುವವರೆಗೆ, ರಾಕೇಶ್ ಇರುವವರೆಗೆ, ಸತ್ಯದೊಟ್ಟಿಗೆ ಸದಾ ಇರುತ್ತೆ ಅಂತ ಹೇಳ್ತೀನಿ. ಜೈ ಜಿನೇಂದ್ರ.